ಅಣ್ಣ ಒಂಚೂರು ಹಿಂದೆ ಹತ್ತದ ಬೇಡ, ಒಂಚೂರು ಒಳಗೆ ಹೋಗಿ. ಹೆಂಗ್ ತಿರ್ಗಾ ಹೆಂಗ್ ಕರ್ನಾಟಕ ಜನಪರ ವೇದಿಕೆ 10ನೇ ಸಾಂಸ್ಕೃತಿಕ ಸಮಾವೇಶದ ಸಂದರ್ಭದಲ್ಲಿ ಈನಾಡಿಗೆ ಬಹುದೊಡ್ಡ ಅಣೆಕಟ್ಟನ್ನು ಕಟ್ಟಿ 6 ಜಿಲ್ಲೆಗಳಿಗೆ ಹಸಿರು ಕ್ರಾಂತಿಯನ್ನು ಉಂಟು ಮಾಡಿದಂತಹ ಮಹನೀಯರಾದಂಥ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಭಾರತ ರತ್ನ ಕೊಡಬೇಕು, ಹಾಗೆ ತಕ್ಷಣ ಕರ್ನಾಟಕ ರತ್ನವನ್ನು ನೀಡಬೇಕು ಅನ್ನುವಂಥ ಆಗ್ರಹ, ಹಾಗೆಯೇ ಬಹಳ ಮುಖ್ಯವಾಗಿ ವಿಧಾನಸೌಧದ ಮುಂದೆ 100 ಎತ್ತರದ ಪುತ್ಥಳಿ, ಮಂಡ್ಯದ DC ಕಚೇರಿ ಮುಂದೆ ಒಂದು ಪುತ್ಥಳಿಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯ. ಈ ನಾಡಿನ ಶೈಕ್ಷಣಿಕ ರಂಗಕ್ಕೆ, ಈ ನಾಡಿನ ಧಾರ್ಮಿಕ ಕ್ಷೇತ್ರಕ್ಕೆ, ಈ ನಾಡಿನ ಉದ್ಯೋಗ ಕ್ಷೇತ್ರಕ್ಕೆ, ಈ ನಾಡಿನ ಕೃಷಿ ಕ್ಷೇತ್ರಕ್ಕೆ, ನೀರಾವರಿ ಕ್ಷೇತ್ರಕ್ಕೆ ಅಮೂಲ್ಯವಾದಂಥ ಕೊಡುಗೆ ಕೊಟ್ಟಂತಹ ಒಬ್ಬ ಮಹಾರಾಜರು. ಮಹಾರಾಜರಾಗಿರಲಿಲ್ಲ, ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ತಂದಂತಹ ರೂವಾರಿಯಾಗಿದ್ದರು, ಮತ್ತು ಈ ರಾಷ್ಟ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯನ್ನು ಸಮರ್ಪಕ ಕಲ್ಪಿಸಿ ಸಾಮಾನ್ಯ ಜನರಿಗೂ ಶಿಕ್ಷಣವನ್ನು ಕೊಟ್ಟಂಥ ಅಪ್ರತಿಮ ದೂರದೃಷ್ಟಿಯ ನಾಯಕರಿಗೆ ಭಾರತ ರತ್ನವನ್ನು ಈ ಕೂಡಲೇ ಘೋಷಣೆ ಮಾಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪ್ರವೇದಿಕೆ ರಾಜ್ಯಾದ್ಯಂತ ಸಹಿ ಸಂಗ್ರಹ ಮಾಡ್ತದೆ. ಮೈಸೂರಿನಿಂದ ಚಾಮರಾಜನಗರದವರೆಗೆ, ಚಾಮರಾಜನಗರದಿಂದ ಬೀದರ್ವರೆಗೆ ಸುಮಾರು ಎಲ್ಲ ಜಿಲ್ಲೆಗಳ ಸುತ್ತಿ ಸುಮಾರು 1 ಕೋಟಿ ಸಹಿಗಳನ್ನು ಪ್ರಧಾನಮಂತ್ರಿಗೆ ತಲುಪಿಸುವಂಥ ಕೆಲಸಕ್ಕೆ ನಾವು ಮುಂದೆ ಇಟ್ಟಿದ್ದೇವೆ. ಪ್ರತಿ ಜಿಲ್ಲೆಗೆ, ಪ್ರತಿ ಹೋಬಳಿಗೆ ನಮ್ಮ ಅಭಿಯಾನ ಬರ್ತದೆ ಅಂತ ಸಂದರ್ಭ ಹೇಳ್ತಾ ಕೂಡಲೇ ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕ ರತ್ನವನ್ನು ಘೋಷಣೆ ಮಾಡಬೇಕು, ಮತ್ತು ಅವರ ಹೆಸರಲ್ಲಿ ಒಂದು ಯೋಜನೆಯನ್ನು, ನಾಲ್ವಡಿ ಯೋಜನೆಯನ್ನು ಮಾಡಬೇಕು, ಮತ್ತು ಅವ್ರ ಹೆಸರಿಗೆ ಒಂದು ದೊಡ್ಡದಾದ ರಸ್ತೆಗೋ ಮತ್ತು ದೊಡ್ಡ ಇದಕ್ಕೆ ಅವರ ಹೆಸರುಗಳನ್ನು ಇಟ್ಟು ಮುಂದಿನ ಪೀಳಿಗೆಗೆ ಮಹಾರಾಜರ ದೂರದೃಷ್ಟಿಯನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪ್ರಿಯಕ್ಕೆ ಆಗ್ರಹ ಒತ್ತಾಯವನ್ನು ಮಾಡ್ತದೆ.